ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ. ಗಣಿತ ಅಂದ್ರೆ ಬೋರಪ್ಪ ಬೋರು ಅನ್ನೋ ಮಕ್ಕಳ ಸಂಖ್ಯೆ ಜಾಸ್ತಿ. ಯಾಕಂದ್ರೆ ಲೆಕ್ಕ ಎಲ್ರಿಗೂ ಒಗ್ಗೋ ಸಬ್ಜೆಕ್ಟ್ ಅಲ್ವೇ ಅಲ್ಲ. ಆದ್ರೆ ಸಿಲಿಕಾನ್ ಸಿಟಿಯಲ್ಲೊಂದು ಸಂಸ್ಥೆ ಕಬ್ಬಿಣದ ಕಡಲೆಯನ್ನ ಹುರಿಗಡಲೆ ಮಾಡೋಕೆ ಹೊರಟಿದೆ. ಅದೇನು ಅನ್ನೋದೇ ಈಗಿನ ವಿಶೇಷ ಇಂಟೆಲಿಜೆಂಟ್ ಗಣಿತ. ಗಣಿತ ಅಂದ್ರೇನೆ ಹಾಗೆ, ಕೆಲವರಿಗೆ ನೀರು ಕುಡಿದಷ್ಟು ಸಲೀಸು, ಹಲವರಿಗೆ ಅದು ಹಿಂಸೆ. ಗಣಿತ ಅರ್ಥವಾದ್ರೆ ಸರಳ, ಅರ್ಥವಾಗದೆ ಹೋದ್ರೆ ವಜ್ರದಷ್ಟೇ ಕಠಿಣ. ಅದನ್ನ ಸರಳ ಮಾಡೋಕೊಂದು ಲೆಕ್ಕ ಸೂತ್ರ ಸಿದ್ಧವಾಗಿದೆ, ಅದೇ ಐಮ್ಯಾಕ್ಸ್. ಗಣಿತ ಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಈ ಐಮ್ಯಾಕ್ಸ್. ಬಹುತೇಕ ಶಾಲಾ ಮಕ್ಕಳಲ್ಲಿರುವ ಗಣಿತದ ಬಗೆಗಿನ ಭೀತಿ ಇಲ್ಲಿ ಮಂಗಮಾಯ. ಯಾಕೆಂದ್ರೆ ಇಲ್ಲಿ ಲೆಕ್ಕ ಕಲಿಕಾ ರೀತಿಯೇ ವಿಶಿಷ್ಟ, ವಿಭಿನ್ನ, ಅತಿ ಸರಳ. ಎಂತಹ ಕಠಿಣ ಸವಾಲುಗಳೇ ಇರಲಿ, ಉತ್ತರ ಬಾಯಲ್ಲೇ ರೆಡಿ. ಇದುವೇ ಐಮ್ಯಾಕ್ಸ್ ಕುಮಾರ್. ಗಣಿತ ಕ್ಷೇತ್ರದಲ್ಲಿ ಪ್ರಮುಖ ಸಂಸ್ಥೆ ಎನಿಸಿರುವ ಐಮ್ಯಾಕ್ಸ್ ಅಂದ್ರೆ ಕ್ರಿಸ್ಟಾಲೀಸ್ ಐಮ್ಯಾಕ್ಸ್ ಪ್ರೈವೇಟ್ ಲಿಮಿಟೆಡ್ ಇಂತಹ ವಿನೂತನ ಪದ್ಧತಿಯನ್ನ ಪರಿಚಯಿಸಿದೆ. ಶಾಲಾ ಪೂರ್ವ ದಿನದಿಂದಲೇ ಪುಟಾಣಿಗಳಲ್ಲಿ ಗಣಿತ ಶಿಕ್ಷಣವನ್ನ ಕ್ರಾಂತಿಕಾರಿ ಯೋಜನೆಗಳ ಮೂಲಕ ನೀಡುವ ಮಹತ್ತರ ಉದ್ದೇಶ ಇದಾಗಿದೆ. ಪುಟಾಣಿ ಮಗು ಲೆಕ್ಕವನ್ನ ಯಾವ ರೀತಿ ಅರ್ಥೈಸಿಕೊಳ್ಳಬಲ್ಲದು, ಕಲಿಯಬಲ್ಲದು ಎಂಬುದನ್ನ ತಿಳಿದೆ ಈ ರೀತಿಯಲ್ಲಿ ಕಲಿಕಾ ಪಠ್ಯವನ್ನ ವಿನ್ಯಾಸಗೊಳಿಸಿದೆ. ಸೊ ಅವಾಗ ಏನಾಗಿದ್ರೆ ನೀವು ನೋಡಬಹುದು, ನಾವೆಲ್ಲ ಅರ್ಥಮೆಟಿಕಲ್ ಸುಲಭವಾಗಿ ನಾವು ಸಾಲ್ವ್ ಮಾಡ್ಬಿಡ್ತೀವಿ. ನಮ್ಗೆ ಏನೇ ಕ್ವೆಶನ್ ಕ್ಯಾಲ್ಕುಲೇಷನ್ ಡೈರೆಕ್ಟ್ ಆಗಿ ಬಂದ್ರೆ ಅದಕ್ಕೆ ನಾವು ಸುಲಭವಾಗಿ ನಾವು ಸಾಲ್ವ್ ಮಾಡ್ತೇವೆ. ಆದ್ರೆ ಅಪ್ಲಿಕೇಶನ್ ಎಲ್ಲಿ ಬರುತ್ತೋ ಅಲ್ಲಿ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಆ ಗ್ಯಾಪ್ ನ ಬ್ರಿಡ್ಜ್ ಮಾಡಬೇಕು ಅಂತ ಈ ಪ್ರೋಗ್ರಾಮ್ ನಮ್ಗೆ ಸರಿ ಅನ್ಸ್ತು. ಗಣಿತವನ್ನ ಕೇವಲ ಲೆಕ್ಕ ವಿಧಾನವನ್ನಾಗಿಸದೆ ಅದರ ವಿಶಾಲ ವ್ಯಾಪ್ತಿಯನ್ನ ಮಕ್ಕಳಿಗೆ ಅತಿ ಸರಳವಾಗಿ ತಿಳಿ ಹೇಳಲಾಗುವುದು. ಇದರಿಂದ ಗಣಿತವನ್ನ ಅರಗಿಸಿಕೊಳ್ಳುವುದು ಮಾತ್ರವಲ್ಲ, ಎಂತಹ ಸಮಸ್ಯೆಯನ್ನು ಸೂತ್ರದ ಮೂಲಕ ಸಲೀಸಾಗಿ ಬಗೆಹರಿಸಬಹುದಾಗಿದೆ. ಇದರಿಂದ ಮಗುವಿಗೆ ಗಣಿತ ಅತ್ಯಂತ ಸರಳ ವಿಷಯವಾಗಿ ಪರಿಣಮಿಸುತ್ತೆ. ಯಾಕೆಂದ್ರೆ ಶಾಲಾ ಪೂರ್ವ ಮಕ್ಕಳು ಅಂದ್ರೆ ಮೊದಲ 5 ವರ್ಷಗಳಲ್ಲಿ ಮಿದುಳಿನ ಬೆಳವಣಿಗೆ ತೀವ್ರವಾಗಿರುತ್ತೆ. ಆ ವಯಸ್ಸಲ್ಲಿ ಮಕ್ಕಳಲ್ಲಿ ಬಹಳ ಕುತೂಹಲ ಇರುತ್ತೆ, ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಅವ್ರ ರೈಟ್ ಬ್ರೈನ್ ಡಾಮಿನೆಂಟ್ ಇರ್ತಾರೆ. ಈ ವಯಸ್ಸಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಅವರಿಗೆ ಕರೆಕ್ಟ್ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟರೆ ಅವರಲ್ಲಿ ಒಂದು ಮ್ಯಾಥಮೆಟಿಕ್ಸ್ದು ಒಂದು ಸ್ಟ್ರಾಂಗ್ ಫೌಂಡೇಶನ್ ಡೆವಲಪ್ ಆಗುತ್ತೆ. ಮ್ಯಾಥಮೆಟಿಕ್ಸ್ದು ಗಣಿತದ ಒಂದು ಸ್ಟ್ರಾಂಗ್ ಫೌಂಡೇಶನ್ ಇರೋದ್ರಿಂದ ಮಕ್ಕಳು ಯಾವಾಗ ದೊಡ್ಡ ಕ್ಲಾಸ್ಗೆ ಹೋಗ್ತಾರೋ, ಹೈಯರ್ ಕ್ಲಾಸ್ಗೆ ಹೋಗ್ತಾರೋ, ಅವ್ರಿಗೆ ಮ್ಯಾಥ್ಸ್ ಬಹಳ ಸುಲಭ ಅನ್ಸುತ್ತೆ. ಐಮ್ಯಾಥ್ಸ್ ಒಂದು ಉತ್ತಮ ಕಲಿಕಾ ಪ್ರಯೋಗ. ಒಟ್ಟು 3 ಹಂತಗಳಲ್ಲಿ ಪಠ್ಯ ಅಳವಡಿಸಲಾಗಿದ್ದು ಹಂತಕ್ಕನುಸಾರವಾಗಿ ಮಕ್ಕಳಿಗೆ ಹೇಳಿಕೊಡಲಾಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಆಟದ ಜೊತೆಗೆ ಪಾಠ ಕಲಿಸುವುದು ಇಲ್ಲಿನ ಸ್ಪೆಷಾಲಿಟಿ. ಹೀಗಾಗಿ ಮಗು ಬುದ್ಧಿಶಕ್ತಿ ಜೊತೆಗೆ ಕ್ರಿಯಾಶೀಲತೆ, ಭಾವನಾತ್ಮಕತೆಯನ್ನು ಮೈಗೂಡಿಸಿಕೊಳ್ಳುತ್ತೆ. ಐಮ್ಯಾಥ್ ಮ್ಯಾಜಿಕ್ ಹೇಗಿರುತ್ತೆ, ಮಕ್ಕಳಿಗೆ ಯಾವ ರೀತಿ ಗಣಿತವನ್ನ ಕಲಿಸಲಾಗುತ್ತೆ, ಇತ್ಯಾದಿ ಕುತೂಹಲಗಳು ನಿಮ್ಮಲ್ಲಿ ಮೂಡಿರಬೇಕಲ್ವಾ? ನಿಮ್ಮ ಈ ಕುತೂಹಲಕ್ಕೆ ಉತ್ತರ ಇಲ್ಲಿದೆ. ಐಮ್ಯಾಥ್ 3 ರಿಂದ 7 ವರ್ಷದ ಮಕ್ಕಳಿಗೆ ನೀಡುವ ತರಬೇತಿ. ಇಲ್ಲಿ ಮುಖ್ಯವಾಗಿ 3 ಹಂತದ ಕಲಿಕಾ ವಿಧಾನಗಳಿವೆ. 1ನೇ ಹಂತವನ್ನ 3ರಿಂದ 4 ವರ್ಷ, 2ನೇದು 4ರಿಂದ 5 ವರ್ಷ, ಇನ್ನು 1ನೇ ಹಂತ 5ರಿಂದ 7 ವರ್ಷದ ಮಕ್ಕಳಿಗೆಂದು ವಿಭಾಗಿಸಲಾಗಿದೆ. ಮಗುವಿನ ವಯಸ್ಸಿನ ಆಧಾರದ ಮೇಲೆ ಕಲಿಕಾ ವಿಧಾನವನ್ನ ಅಳವಡಿಸಲಾಗುತ್ತೆ. ಹಾಗೇನೆ ನಾವು ಯಾವುದೇ ವಯಸ್ಸಿನ ಮಕ್ಕಳು ಬಂದ್ರು ಆ ವಯಸ್ಸಿಗೆ ಯಾವ ತರಹ ಕಂಟೆಂಟ್ ಇರುತ್ತೆ, ಯಾವ ತರ ಏನ್ ಕಲಿತಾರೆ ಮಕ್ಕಳು ಆ ವಯಸ್ಸಿಗೆ, ಅದನ್ನ ಫೋಕಸ್ ಮಾಡ್ಕೊಂಡು ಕಲಿಸಿ. ಸೊ 3 ಲೆವೆಲ್ ಅಲ್ಲಿ ರೆಪಿಟೇಷನ್ ಕೆಲವಿರುತ್ತೆ, ಆದ್ರೆ ಆ ವಯಸ್ಸಿಗೆ ಹೇಗೆ ಏನ್ ಇಂಪಾರ್ಟೆಂಟ್, ಬ್ರೈನ್ ಡೆವಲಪ್ಮೆಂಟ್ ಯಾವ ತರ ಆಗಿರುತ್ತೆ, ಅದನ್ನ ಬೇಸ್ ಆಗಿಟ್ಕೊಂಡು ನಾವು ಕಂಟೆಂಟ್ ಹೇಳ್ತೀವಿ. ಐಮ್ಯಾಥ್ಸ್ ಎಲ್ಲಾ ರೀತಿಯ ಮಕ್ಕಳಿಗೂ ಹೊಂದುವಂತಹ ಪರಿಪೂರ್ಣ ಕಲಿಕೆ.
ಮಗುವನ್ನ ಯಾವುದಾದರೂ ಕ್ರಿಯಾಶೀಲ ಚಟುವಟಿಕೆ ಅಥವಾ ಕಥಾ ರೀತಿಯ ಕಲಿಕೆಯಲ್ಲಿ ತೊಡಗಿಸಲಾಗಿದೆ. ಆ ಚಟುವಟಿಕೆ ಇಲ್ಲಿ ಕಲಿಕೆಯ ಒಂದು ಭಾಗ ಕೂಡ. ಶಾಲೆಗಳಲ್ಲಿ ಪಾಠ ಮಾಡುವಂತೆಯೇ ಮಗುವಿಗೆ ಚಾರ್ಟ್ ಪುಸ್ತಕಗಳನ್ನ ಬಳಸಿ ಕರಿ ಹಲಗೆಯ ಮೂಲಕ ಪಾಠ ಮಾಡುವ ಹಂತ ಎರಡನೆಯದು. ಇದು ನೋಡಿ ಕಲಿ ಸೂತ್ರ, ಅಲ್ಲದೆ ಹೆಚ್ಚು ಪರಿಣಾಮಕಾರಿ ಕೂಡ. ಸೊ ನಾವು ಎಲ್ಲಾ ಕಾನ್ಸೆಪ್ಟ್ ಫಸ್ಟ್ ಆಟ ಮೂಲಕವಾಗಿ ಹೇಳ್ಕೊಡ್ತೇವೆ. ದೆನ್ ವಿ ಸ್ಟಾರ್ಟ್ ವಿತ್ ಅ ವಾಲ್ ಚಾರ್ಟ್. ಈ ವಾಲ್ ಚಾರ್ಟ್ ಅಲ್ಲಿ ಮಗು ಕ್ಲಾಸ್ ರೂಮ್ ಕ್ಲಾಸ್ ಬೋರ್ಡ್ ಹತ್ರ ಬಂದ್ಬಿಟ್ಟು ಪರ್ಫಾರ್ಮ್ ಮಾಡ್ತೀವಿ, ಏನ್ ಕಲ್ಕೊಂಡ್ರೆ ನಾವು ಪರ್ಫಾರ್ಮ್ ಮಾಡ್ತೇವೆ. ಅದಾದ್ಮೇಲೆ ಬುಕ್ ತಗೊಂಡೋಗ್ತೀವಿ. ನಮ್ಗೆ ಯಾವುದೇ ಐ ಮ್ಯಾಥ್ಸ್ ಕ್ಲಾಸ್, ಚಿಲ್ಡ್ರನ್ ಓಪನ್ ದ ಬುಕ್, ಬುಕ್ಸ್ ತೆಗೀರಿ ಅಂತ ಹೇಳ್ಕೊಡೋದ ನಾವು, ಯಾಕಂದ್ರೆ ಬುಕ್ಸ್ ಆರ್ ದ ಮೋಸ್ಟ್ ಅಬ್ಸ್ಟ್ರಾಕ್ಟ್ ವೇ ಆಫ್ ಲರ್ನಿಂಗ್. ಮೂರನೇ ಹಂತದಲ್ಲಿ ಮಕ್ಕಳಿಗೆಂದೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಕಲಿಕಾ ಪುಸ್ತಕ ಬಳಸಲಾಗುತ್ತೆ. ಈ ಹಂತವನ್ನ ಪರಿಶೀಲನಾತ್ಮಕ ಕಲಿಕೆ ಅಂತಾರೆ. ಮಗುವಿನಲ್ಲಿ ಗಣಿತದ ಬಗ್ಗೆ ಭಯ ದೂರ ಮಾಡಿ ಸರಳತೆಯನ್ನ ತೋರಿಸಿಕೊಳ್ಳಲಾಗುತ್ತೆ. ಐ ಲೈಕ್ ಮ್ಯಾಥ್ ಬಿಕಾಸ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆರ್ ಈಸಿ ಫಾರ್ ಮೀ. ಐ ಲೈಕ್ ಮ್ಯಾಥ್ಸ್ ದಟ್ ಟೇಬಲ್ಸ್ ಇಸ್ ದಟ್ ನೋ ಐ ಸೋ ಮಚ್ ಐ ಲೈಕ್. ಐ ಲವ್ ಮ್ಯಾಥ್ಸ್ ಬಿಕಾಸ್ ಐ ಲವ್ ಟು ಡು ಕ್ಯಾಲ್ಕುಲೇಷನ್ ಅಡಿಷನ್ ಸಬ್ಟ್ರಾಕ್ಷನ್. ಹೀಗೆ ಗಣಿತವನ್ನ ಅರ್ಥ ಮಾಡಿಕೊಡುವ ಮೂಲಕ ಅತ್ಯಂತ ಸರಳ ವಿಷಯವನ್ನಾಗಿ ಮಾಡಿಕೊಡುವ ಈ ವಿನೂತನ ಐ ಮ್ಯಾಥ್ಸ್ ಮ್ಯಾಜಿಕ್ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚೆಚ್ಚು ಜನಮನ್ನಣೆ ಗಳಿಸ್ತಾ ಇದೆ. ಐ ಮ್ಯಾಥ್ಸ್ ಅನ್ನು ಮ್ಯಾಥಮೆಟಿಕ್ಸ್ ಮ್ಯಾಜಿಕ್ ಐಡಿಯಾ ತಲೆಗೆ ಹೇಗೊಳಿತು, ಮಕ್ಕಳ ಲೆಕ್ಕ ಕಲಿಕಾ ವಿಧಾನವನ್ನ ಸರಳಗೊಳಿಸಬಹುದು ಅನ್ನೋ ಯೋಚನೆ ಬಂದಿದ್ದಾದ್ರೂ ಹೇಗೆ, ಐ ಮ್ಯಾಥ್ಸ್ ಸಕ್ಸಸ್ಫುಲ್ ಸ್ಟೋರಿಯ ಹಿಂದಿನ ಪರಿಶ್ರಮ ಇಲ್ಲಿದೆ. ಅನುಭವದ ಮುಂದೆ ಮತ್ಯಾವ ಮಾತು ನಿಲ್ಲದು. ಐ ಮ್ಯಾಥ್ಸ್ ಕಥೆನೂ ಇದೆ. ಗಣಿತ ಅಂದ್ರೆ ಮಕ್ಕಳು ಬೆಚ್ಚಿ ಬೀಳುವ ಅನುಭವ ಬಾಲ್ಯದಲ್ಲಿ ಐ ಮ್ಯಾಥ್ಸ್ ನ ನಿರ್ದೇಶಕರಿಗೂ ಆಗಿದೆ. ಕಬ್ಬಿಣದ ಕಡಲೆ ಆಗಿದ್ದು ಶಾಭಾಸಗಿರಿ ಪಡೆದ ಜಾಣರ ಮಧ್ಯೆ ತಲೆ ಮೇಲೆ ಕೈ ಹೊತ್ತು ಕುಳಿತು ಯಾರಿಗೆ ಬೇಕು ಈ ಲೆಕ್ಕ ಅಂತ ಬೇಜಾರಾದವರ ಸಂಖ್ಯೆನೇ ಜಾಸ್ತಿ. ಹೀಗಾಗಿ ಗಣಿತವನ್ನ ಆದಷ್ಟು ಸರಳಗೊಳಿಸಲು ಸನ್ನದ್ಧವಾಯಿತು ಐ ಮ್ಯಾಥ್ಸ್ ಸಂಸ್ಥೆ. ಇಲ್ಲಿ ಮಗುಗೆ ಒಂದು ಚಾಲೆಂಜ್ ಇದೆ. They have to think from question to an answer. I'm answering the question. They have to think. So there is a thinking process involved. So child comes with an answer, one. The IMAS methodology, dash plus dash is equal to two. Now there is more than one solution. The child is forced to think. This is very important. So it can be 0 plus 2, 1 plus 1, 2 plus 0. So one day answer, three reethinalli magu tackle madide. So nam program main uddesha yenandre, magu idu yoshne maada shaktina prabala maadbeku. ಐ ಮ್ಯಾಥ್ಸ್ ನಲ್ಲಿ ಸೇರಿದ ಮಕ್ಕಳು ಅತ್ಯಂತ ಆಸಕ್ತಿಯಿಂದ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗಣಿತವನ್ನ ತುಂಬಾ ಇಷ್ಟಪಟ್ಟು ಕಲಿತಿದ್ದಾರೆ. ಅಷ್ಟೇ ಅಲ್ಲದೆ ಶಾಲೆಯಲ್ಲಿ ಇತರ ಮಕ್ಕಳಿಗಿಂತ ಮುಂದಿದ್ದಾರೆ. ಬಿಕಾಸ್ ಮಕ್ಕಳಿಗೆ ಮ್ಯಾಥ್ಸ್ ಅನ್ನೋ ಒಂದು ಫಿಯರ್ ಹೊರಗ್ ಬರಬೇಕಂದ್ರೆ ದೇ ಶುಡ್ ಡೂ ಇಟ್ ವಿತ್ ಫನ್ ಲವಿಂಗ್ ತರ ಇರಬೇಕು. ಸೊ ಐ ಮ್ಯಾಥ್ಸ್ ಇಸ್ ಡೆಫಿನೆಟ್ಲಿ ಶೋಯಿಂಗ್ ಸಮ್ ಚೇಂಜಸ್ ಅಂಡ್ ಐ ಫೀಲ್ ಇನ್ ದ ಫಸ್ಟ್ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಅವ್ರಿಗೆ ನಂಬರ್ಸ್ ಕಾನ್ಸೆಪ್ಟ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಎಲ್ಲ ಶುರು ಆದಾಗ, ಆಮೇಲೆ ಫಸ್ಟ್ ಲೆವೆಲ್ ಸೆಕೆಂಡ್ ಅಲ್ಲಿ ಅವಳ ಇಂಟ್ರಾಕ್ಷನ್ ಎಲ್ಲ ತುಂಬಾ ಜಾಸ್ತಿ ಆಯ್ತು. ಮತ್ತೆ ಥರ್ಡ್ ಲೆವೆಲ್ ಅಲ್ಲಿ ಲೈಕ್ ಸ್ಕೂಲ್ ಅಲ್ಲಿ ಕ್ಲಾಸ್ ಅಲ್ಲಿ ಅವಳು ಡಿಫ್ರೆಂಟ್ ಆಗಿ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ನಮ್ಗೆ. ಮ್ಯಾಥ್ಸ್ ಅಲ್ಲಿ ಅಡಿಷನ್ ಆಗ್ಲಿ ಸಬ್ಟ್ರಾಕ್ಷನ್ ಆಗ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನ್ನ ಮಗನ ಮನಸ್ಸಿನಿಂದ ಗಣಿತ ಅನ್ನೋ ಗುಂಬಾನ್ನ ಹೆದರಿಕೆ ಹೊರಗಡೆ ತಪ್ಪಿಸಿದ್ದೆ ಐ ಮ್ಯಾಥ್ ಪ್ರೋಗ್ರಾಮು. ಮೊದಲು ನಂಬರ್ಸ್ ಯಾಕೆ ಅಂತ ಇರೋ ಮಗು ಈಗ ಎಲ್ಲ ಕಡೆ ನಂಬರ್ಸ್ ನೋಡುತ್ತೆ, ಶೇಪ್ಸ್ ರಿಕಗ್ನೈಸ್ ಮಾಡುತ್ತೆ. ಈ ಹ್ಯಾಸ್ ಲರ್ನ್ ದ ಕಾನ್ಸೆಪ್ಟ್ಸ್ ವೆರಿ ಫಾಸ್ಟ್. ಮ್ಯಾಥ್ಸ್ ಫೌಂಡೇಶನ್ ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ ನಾನು ಐ ಮ್ಯಾಥ್ಸ್ ಪ್ರೋಗ್ರಾಮ್ಗೆ ಹಾಕಿದ್ದು. ಇವಾಗ ಇವಳು ಫಸ್ಟ್ ಸೆಕೆಂಡ್ ಥರ್ಡ್ ಲೆವೆಲ್ ಮೂಡು ಮಾಡಿ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ. ಸ್ಕೂಲ್ನಲ್ಲಿ ಯಾವಾಗಲೂ ಎ ಪ್ಲಸ್ ಬರುತ್ತೆ. ಒಟ್ಟಿನಲ್ಲಿ ಐ ಮ್ಯಾಥ್ಸ್ ಗಣಿತದ ಒಂದು ಉತ್ತಮ ಕಲಿಕಾ ವಿಧಾನವಾಗಿ ಮಾರ್ಪಾಡಾಗ್ತಿದೆ. ಮಾತ್ರವಲ್ಲ ಮಿದುಳಿನ ಎಡ ಮತ್ತು ಬಲಭಾಗಗಳನ್ನ ಒಂದೇ ವೇಳೆಯಲ್ಲಿ ಕ್ರಿಯಾಶೀಲಗೊಳಿಸುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ಮನಸ್ಸಿನಲ್ಲಿ ವಿಷಯವನ್ನ ಆಳವಾಗಿ ಬೇರೂರುವಂತೆ ಮಾಡುತ್ತೆ. ಅರುಣ್ ಬಡಿಗೇರ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಗಣಿತ ವಿಷಯವನ್ನ ಕಬ್ಬಿಣದ ಕಡಲೆ ಅನ್ನೋ ರೀತಿಯಲ್ಲಿ ಕಲಿಸಿಕೊಡ್ತಾರೆ. ಆದ್ರೆ ಅವರಿಗೆ ಇದೇ ವಯಸ್ಸಿನಲ್ಲಿ ಸರಿಯಾದ ಪದ್ಧತಿಯಲ್ಲಿ ಗಣಿತವನ್ನು ಕಲಿಸಿಕೊಟ್ರೆ ಅತ್ಯಂತ ಸುಲಭವಾಗುತ್ತೆ. ಯಾಕಂತಂದ್ರೆ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗಣಿತ ಅತ್ಯವಶ್ಯ. ಹಾಗಾಗಿ ಈ ಒಂದು ಕಲಿಕಾ ಪದ್ಧತಿ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಕ್ಯಾಮರಾಮ್ಯಾನ್ ಗಿರೀಶ್ ಮತ್ತು ದೇವರಾಜ್ ಜೊತೆಗೆ ಅರುಣ್ ಬಡ್ಗೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ನೋಡಿದ್ರಲ್ಲ, ಆಡ್ತಾ ಆಡಿಸ್ತಾ ಕಲಿಸಿದ್ರೆ ಮಕ್ಕಳು ಎಂತದನ್ನು ಸುಲಭವಾಗಿ ಕಲಿತ್ ಬಿಡ್ತಾರೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.